ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ಸರ್ಕಾರಿ ಶಾಲೆಗೆ ಬರುವ ಮಕ್ಕಳಿಗೆ ಉತ್ತಮ ಪೋಷಕಾಂಶವುಳ್ಳ ಆಹಾರ ನೀಡುವ ಉದ್ದೇಶದಿಂದ ಪ್ರಾರಂಭವಾದ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಧಿಕಾರಿಗಳು ಮತ್ತು ಶಿಕ್ಷಕರ ಬೇಜವಾಬ್ದಾರಿತನದಿಂದ ಮಕ್ಕಳಿಗೆ ಕಂಟಕವಾಗುತ್ತಿದೆ. ಆತಂಕಗೊಂಡಿರುವ ಪಾಲಕರು ಮನೆಯಿಂದಲೇ ಬುತ್ತಿ ಕಳಿಸಲಾರಂಭಿಸಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಸಿಯೂಟಕ್ಕೆ ಕಳಪೆ ಆಹಾರ ಪದಾರ್ಥ ಪೂರೈಸುತ್ತಿರುವುದು ವಿಜಯವಾಣಿ ರಿಯಾಲಿಟಿ ಚೆಕ್ ವೇಳೆ ಕಂಡುಬಂದಿದೆ. ಬಿಸಿಯೂಟಕ್ಕೆ ಬಳಸುವ ಅಕ್ಕಿ ಮತ್ತು ಬೇಳೆ ಹಾಳಾಗಲು ಸರ್ಕಾರದ ನಿಯಮದ ಜೊತೆಗೆ ನಿರ್ಲಕ್ಷ್ಯವೂ ಕಾರಣ. ಯೋಜನೆ ವೈಫಲ್ಯ ಕುರಿತು ಬೆಳಕು ಚೆಲ್ಲುವ ವರದಿ ಇಂದಿನ ವಿಜಯವಾಣಿಯಲ್ಲಿ ಪ್ರಕಟವಾಗಿದೆ. ದೇಶದ ಆಯ್ದ ನಗರಗಳಲ್ಲಿ 5G ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಚಾಲನೆ ನೀಡುವ ಮೂಲಕ ಮೊಬೈಲ್ ಜಾಲದ 5ನೇ ತಲೆಮಾರಿನ ಸೇವೆಗೆ ಭಾರತ ತೆರೆದುಕೊಂಡಿದೆ. ಇದರೊಂದಿಗೆ ಮೊಬೈಲ್ ಫೋನ್ಗಳಲ್ಲಿ ಅತಿವೇಗದ ಇಂಟರ್ನೆಟ್ ಯುಗ ಆರಂಭವಾಗಿದೆ. 5G ಸೇವೆಗಳು ಮೊದಲ ಹಂತದಲ್ಲಿ ಬೆಂಗಳೂರು ಸಹಿತ ದೇಶದ 13 ನಗರಗಳಲ್ಲಿ ದೊರೆಯಲಿವೆ. ಏನು ಇದರ ವಿಶೇಷ, ಪ್ರಯೋಜನ ಏನು ಎನ್ನಿತರ ವಿವರಕ್ಕೆ ಮುಖಪುಟದ ವರದಿ ಓದಿ. ಕಾಂಗ್ರೆಸ್ಗೆ ನವಚೈತನ್ಯ ನೀಡುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡಿರುವ ಭಾರತ ಜೋಡೋ ಯಾತ್ರೆ ಶನಿವಾರ ಮೈಸೂರು ಜಿಲ್ಲೆ ಪ್ರವೇಶಿಸಿದೆ. ಕೇರಳದಿಂದ ಶುಕ್ರವಾರ ರಾಜ್ಯ ಪ್ರವೇಶಿಸಿದ ಯಾತ್ರೆಗೆ ಶನಿವಾರ ಮಳೆ ಎದುರಾಯಿತು. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ತಂಗಿದ್ದ ರಾಹುಲ್ ಗಾಂಧಿ ತೊಂಡವಾಡಿ ಗೇಟ್ವರೆಗೆ ವಾಹನದಲ್ಲಿ ಬಂದು ಅಲ್ಲಿಂದ ಕಾಲ್ನಡಿಗೆ ಮುಂದುವರಿಸಿದರು. ಪಾದಯಾತ್ರೆ ಕುರಿತ ಇನ್ನಷ್ಟು ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಶನಿವಾರ ಸಿಇಟಿ 2022 ಪರಿಷ್ಕೃತ ರ್ಯಾಂಕಿಂಗ್ ಪಟ್ಟಿ ಪ್ರಕಟಿಸಿದ್ದು ಸಾವಿರಾರು ವಿದ್ಯಾರ್ಥಿಗಳ ರ್ಯಾಂಕ್ ಬದಲಾಗಿದೆ. ಜುಲೈ 30ರಂದು ಹೊರಡಿಸಿದ್ದ ರ್ಯಾಂಕಿಂಗ್ ಪಟ್ಟಿ ಮತ್ತು ಈಗಿನ ಪರಿಷ್ಕೃತ ಪಟ್ಟಿಯಲ್ಲಿ ಮೊದಲ 500 ರ್ಯಾಂಕಿಂಗ್ನಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಆದರೆ ಪ್ರತಿ 10,000 ರ್ಯಾಂಕ್ಗಳಲ್ಲಿ 1,500 ಪುನರಾವರ್ತಿತ ವಿದ್ಯಾರ್ಥಿಗಳು ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ರ್ಯಾಂಕ್ಗಳ ಬದಲಾವಣೆಯಾಗಿದೆ ಅನ್ನೋದರ ಕುರಿತು ಪೂರ್ಣ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ಮಧ್ಯಪ್ರದೇಶದ ಇಂದೋರ್ ಸತತ 6ನೇ ಬಾರಿಗೆ ಅತ್ಯಂತ ಸ್ವಚ್ಛ ನಗರ ಅನ್ನೋ ಕೀರ್ತಿಗೆ ಪಾತ್ರವಾಗಿದೆ. ಗುಜರಾತ್ನ ಸೂರತ್ 2020ರಿಂದಲೂ 2ನೇ ಸ್ಥಾನದಲ್ಲಿದ್ದು ಈ ಬಾರಿಯೂ ಅದೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ನವಿ ಮುಂಬೈ 3ನೇ ಸ್ಥಾನದಲ್ಲಿದ್ದರೆ ಮೈಸೂರು 8ನೇ ಸ್ಥಾನ ಪಡೆದಿದೆ. ನಗರಗಳ ಶ್ರೇಯಾಂಕ ಕುರಿತು ಪೂರ್ಣ ವರದಿ ದೇಶ ವಿದೇಶ ಪುಟದಲ್ಲಿ ಪ್ರಕಟವಾಗಿದೆ. ಇತ್ತೀಚೆಗಷ್ಟೇ ನಟಿ ರಶ್ಮಿಕಾ ಮಂಡಣ್ಣ ಮಾಜಿ ಬಾಯ್ಫ್ರೆಂಡ್ಗಳ ಬಗ್ಗೆ ಸಂದರ್ಶನವೊಂದರಲ್ಲಿ ಮೌನ ಮುರಿದಿದ್ದಾರೆ. ನಾನು ಈಗಲೂ ಮಾಜಿ ಬಾಯ್ಫ್ರೆಂಡ್ಗಳ ಜೊತೆ ಸಂಪರ್ಕದಲ್ಲಿದ್ದೇನೆ, ಅವರ ಕುಟುಂಬದವರನ್ನು ಭೇಟಿಯಾಗ್ತಿರ್ತೇನೆ, ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದೇನೆ ಅಂದಿದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಅವರು ಯಾಕೆ ಹಾಗೆ ಹೇಳಿದ್ದು, ವಿವರಕ್ಕೆ ಉಲ್ಲಾಸಪುಟ ಓದಿ. ದೇಶಾದ್ಯಂತ ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 118ನೇ ಜನ್ಮದಿನ ಆಚರಿಸುತ್ತಿದ್ದರು. ಅವರು ತಾಷ್ಕೆಂಟ್ನಲ್ಲಿ ಸಾವಿಗೀಡಾಗಿದ್ದು ಹೇಗೆ ಅನ್ನೋ ರಹಸ್ಯ ಭೇದಿಸೋದಕ್ಕೆ ಇಂದಿಗೂ ಸಾಧ್ಯವಾಗಿಲ್ಲ. ಅವರದ್ದು ಸಹಜ ಸಾವೋ ಅಥವಾ ಕೊಲೆಯೋ ಅನ್ನೋ ಚರ್ಚೆಗೆ ಈಗಲೂ ಉತ್ತರ ಸಿಕ್ಕಿಲ್ಲ. ಶಾಸ್ತ್ರಿ ಅವರು ಕಟ್ಟ ಕಾಂಗ್ರೆಸ್ಸಿಗರಾಗಿದ್ದರು. ಅವರ ಸಾವಿನ ಸತ್ಯವನ್ನು ಬಹಿರಂಗಪಡಿಸುವ ಸಾಹಸಕ್ಕೆ ಯಾವ ಕಾಂಗ್ರೆಸ್ ನಾಯಕನೂ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಈ ಬಗ್ಗೆ ಶಾಸ್ತ್ರಿ ಅವರ 2ನೇ ಪುತ್ರ ಕಾಂಗ್ರೆಸ್ ಮುಖಂಡ ಅನಿಲ್ ಶಾಸ್ತ್ರಿ ನಿಲುವೇನು, ವಿಶೇಷ ಲೇಖನ ವಿಹಾರ ಪುರವಣಿಯಲ್ಲಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ದಿನದ ವಿದ್ಯಮಾನಗಳ ಕಂಪ್ಲೀಟ್ ಕವರೇಜ್, ಖಡಕ್ ಸುದ್ದಿ, ಹೈಟೆಕ್ ತಂತ್ರಜ್ಞಾನ, ಪ್ರೈಮ್ ಟೈಮ್ನ ವಿಶಿಷ್ಟ ನ್ಯೂಸ್ ಬುಲೆಟಿನ್. ಏಯ್ ಯಾವಳೇವ, ಡ್ಯಾನ್ಸ್ ಹಂಗೆಲ್ಲ ಮಾಡೋದು? ಈ ತರ ಪಂಚ ಭದ್ರ ಮಾಡ್ಕೊಂಡು ನೀ ಸೀರೆ ಭದ್ರ ಮಾಡ್ಕೋ. ಈ ಪಾರ್ಟಿ ಕುಣಿದಿರಲ್ಲ ಯಾರು ಸರ್ ನೀವು? ಮೈ ನೇಮ್ ಇಸ್ ರಾಮಯ್ಯ. ಸೈಲೆಂಟ್ ಆಗಿದ್ರೆ ಟಗರು, ವೈಲೆಂಟ್ ಆದ್ನು ಗುಮ್ಮ ಟಗರು. ನಾನು ಅಷ್ಟೇ, ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ್ನೋ ಡಮಾರು, ಮುಂಗಡೆ ಇದ್ದರು ಡಮಾರು. ಹಂಗೇಳು
ಡೇಚಿ ಗೇಲೆ ಗೇಲೆ ವೀಕ್ಷಿಸಿ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:27 ಕ್ಕೆ.